ಹಲೋ ಎವ್ರಿವನ್, ಸ್ಯಾಟರ್ಡೇ ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಆಫೀಸ್ಗೆ ರಜೆ ಇತ್ತು, ಸೊ ನನಗಂತೂ ತುಂಬ ಖುಷಿ. ಅವ್ರು ರಜೆ ಹಾಕಿಲ್ಲಾಂದರೂ ಪರವಾಗಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಿದ್ರೇ ನಮಗೆ ತುಂಬ ಖುಷಿಯಾಗುತ್ತೆ, ಬಿಕಾಸ್ ಯಾವಾಗಲೂ ಕೆಲಸ ಕೆಲಸ ಅಂತಲೇ ಇರ್ತಾರೆ. ಸೊ ಇವತ್ತು ರಜೆ ಇದ್ದಿದ್ದರಿಂದ ನನ್ನ ಮಗಳಿಗೆ ಹೇರ್ ವಾಶ್ ಎಲ್ಲ ಮಾಡೋದಿತ್ತು. ಸೊ ಅದಕ್ಕೆ ನಾನು ಅವ್ರ ಹತ್ರ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಅಂತ ಹೇಳಿದೆ. ಪ್ರತಿ ವಾರನೂ ಅವಳು ತಲೆಗೆ ಎಣ್ಣೆ ಹಚ್ಚೋದವರೇ ಚೆನ್ನಾಗಿ ತಲೆಗೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸರಿ ಮಸಾಜ್ ಮಾಡಿಬಿಟ್ಬಿಡ್ತಾರೆ. ಅದಾದಮೇಲೆ ಅವಳದು ಹೇರ್ ವಾಶ್ ಮಾಡ್ತೀನಿ ನಾನು. ನನಗೆ ಇದನ್ನೆಲ್ಲ ನೋಡುವಾಗ ಪಪ್ಪನ ನೆನಪಾಗುತ್ತೆ. ನಾವು ಚಿಕ್ಕದಿರುವಾಗಲೂ ಅಷ್ಟೇ, ನಮಗೆ ತಲೆಗೆ ಎಣ್ಣೆ ಹಚ್ಚೋದು ಮಸಾಜ್ ಮಾಡೋದೆಲ್ಲ ನಮ್ಮ ಪಪ್ಪನೇ ಮಾಡ್ತಾಯಿದ್ರು. ಸೊ ಅಮ್ಮನೂ ಮಾಡ್ತಾಯಿದ್ರು, ಬಟ್ ಜಾಸ್ತಿ ಪಪ್ಪನೇ ಮಾಡೋದು, ಯಾಕಂದರೆ ಅವ್ರು ಪ್ರೆಷರ್ ಹಾಕ್ಬಿಟ್ಟು ತಲೆ ಒತ್ತಾರಲ್ವ, ಆವಾಗೇನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿತ್ತು. ಇವಾಗಲೂ ಅಷ್ಟೇ, ನಾವು ಊರಿಗೆ ಹೋದಾಗ ಎಲ್ಲ ನಮ್ಮನ್ನು ಕೂರಿಸ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನನಗೆ, ನನ್ನ ತಂಗಿಗೆ, ನನ್ನ ಅಮ್ಮನಿಗೆ, ಕೆಲವೊಂದ್ಸಲ ನನ್ನ ತಮ್ಮ ಮನೇಲಿದ್ದರೆ ಅವನು ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ, ಬರೀ ಹೆಣ್ಮಕ್ಳಿಗೆ ಮಾತ್ರ ನನಗೂ ತಲೆಗೆ ಸಣ್ಣ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿ ಅಂತ. ಸೊ ಅದು ಯಾವ ಥರ ಫೀಲ್ ಇರುತ್ತೆ ಅಂದರೆ, ಒಂದು ಸ್ವಲ್ಪ ಹೊತ್ತಲ್ಲೇ ನಮ್ಗೆ ನಿದ್ದೆ ಬಂದುಬಿಡುತ್ತೆ. ಮಲ್ಕೊಂಡ್ರೆ ಅಂತೂ, ಬೆಳಗ್ಗೆ ಮಲ್ಕೊಂಡ್ರೆ ಮಧ್ಯಾಹ್ನ ತನಕ ಚೆನ್ನಾಗಿ ನಿದ್ದೆ ಹೊಡಿತೀವಿ, ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ ಅವರು. ಇವಾಗ ಮಸಾಜ್ ಎಲ್ಲ ಆದಮೇಲೆ ತಲೆಗೆ ಸ್ನಾನ ಮಾಡಿಸ್ಬಿಟ್ಟೆ. ಇವಾಗ ಅದನ್ನು ಚಿಕ್ಕೆಲ್ಲ ಬಿಡಿಸೋದೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ನಾಳೆ ಸ್ಕೂಲ್ಗೆ ಹೋಗುವಾಗ ತಲೆ ಬಚ್ಚಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೆ, ಸದ್ಯಕ್ಕೆ ಗಾರ್ಡನಿಂಗ್ ರಿಲೇಟೆಡ್ ಒಂದು ವೀಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಅದರದ್ದೇ ಒಂದು ಸ್ವಲ್ಪ ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಈ ಥರ ವೀಡಿಯೋಗೆಲ್ಲ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೋತೀನಿ, ಬಿಕಾಸ್ ಒಬ್ಳಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಕಡೆ ರೆಕಾರ್ಡ್ ಕೂಡ ಮಾಡ್ಕೋಬೇಕು, ಈ ಕಡೆ ಟ್ರಿಮ್ ಕೂಡ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ವೀಡಿಯೋನ ಸದ್ಯಕ್ಕೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ತುಂಬ ಹೆಲ್ಪ್ ಆಗ್ಬೋದು, ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಗಾರ್ಡನಿಂಗಲ್ಲಿ ಎಕ್ಸ್ಪರ್ಟ್ ಅಂತೂ ಅಲ್ವೇ ಅಲ್ಲ, ನಾನು ಕೂಡ ಬಿಗಿನರೇ. ಬಟ್ ನನಗೆ ತಿಳಿದಿರುವಂತಹ ಅಥವಾ ನಾನು ರಿಸರ್ಚ್ ಮಾಡಿರುವಂತಹ ಕೆಲವೊಂದು ಥಿಂಗ್ಸ್ ಅಥವಾ ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಷನನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ತುಂಬ ಜನರಿಗೆ ಗಾರ್ಡನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಬಟ್ ಯಾವ ಥರ ಗಿಡದ ಕೇರ್ ತೊಗೋಬೇಕು ಅಥವಾ ಯಾವ ಥರ ಅದನ್ನು ಗೊಬ್ಬರ ಹಾಕಬೇಕು, ಯಾವ ಥರ ಗಿಡದ ಕೇರ್ ತೊಗೊಂಡ್ರೆ ಅದ್ರಲ್ಲಿ ಜಾಸ್ತಿ ಹೂವು ಆಗುತ್ತೆ, ಈ ವಿಷಯ ಎಲ್ಲ ಅಷ್ಟು ಗೊತ್ತಿರಲ್ಲ. ಸೊ ಅದರಿಂದ ನನಗೆ ಗೊತ್ತಿರೋ ವಿಷಯನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ಸಂಜೆ ಹೊತ್ತು ನಾವು ಒಂದು ಪಾರ್ಕಿಗೆ ಹೋಗಿದ್ವಿ. ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ, ಬಟ್ ತುಂಬ ಒಳ್ಳೆಯ ಪಾರ್ಕು, ಅದರಿಂದ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ನನ್ನ ಮಗಳಿಗೂ ಅಷ್ಟೇ, ತುಂಬ ಫೇವ್ರೆಟ್ ಪಾರ್ಕು. ಇಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಎಲ್ಲ ನಿಮ್ಗೆ ಮಾಡ್ಬೋದು, ಅಂದರೆ ಸ್ವಿಂಗ್ ಇದೆ, ಸ್ಲೈಡ್ ಇದೆ, ಅದ್ರ ಜೊತೆ ಮಕ್ಕಳಿಗೆ ಅಂತ ಕೆಲವೊಂದು ಜಿಮ್ ಥರ ಎಲ್ಲ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ. ಅಲ್ಲದೆ ದೊಡ್ಡವ್ರಿಗೂ ಅಷ್ಟೇ, ಇಲ್ಲೊಂದು ಓಪನ್ ಜಿಮ್ ಥರ ಮಾಡಿದ್ದಾರೆ. ಸೊ ಅದರಿಂದ ನಾವು ಇವಾಗ ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ. ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ, ಯಾಕಂದರೆ ಇಲ್ಲಿ ಒಂದು ಏನಂದರೆ ಮಕ್ಕಳಿಗೂ ತುಂಬ ಫನ್ ಆಗಿರುತ್ತೆ, ಅಲ್ಲದೆ ಔಟ್ ಸೈಡ್ ಕೂಡ ತುಂಬ ಫುಡ್ ಸ್ಟಾಲ್ ಎಲ್ಲ ಹಾಕಿರ್ತಾರೆ, ನಿಮಗೆ ವೆರೈಟಿ ವೆರೈಟಿ ಫುಡ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ, ತುಂಬ ನೀವು ಎಂಜಾಯ್ ಮಾಡ್ಬೋದು. ಇದು ಇರೋದು NR ಕಾಲೋನಿ ಹತ್ರ, ಖಂಡಿತವಾಗ್ಲೂ ನೀವು ಒಂದ್ಸಲ ಭೇಟಿ ಕೊಡ್ಬೋದು. ತುಂಬ ಜನರಿಗೆ ಗೊತ್ತಿರುತ್ತೆ ಅನ್ಕೋತೀನಿ, ಗೊತ್ತಿಲ್ದಿರೋರಿಗೆ ನಾನು ಹೇಳಿರೋದು. ಇಲ್ಲೆಲ್ಲ ಆದಮೇಲೆ ನಾವು ಹೊರಗಡೆ ಬಂದರೆ ಅಲ್ಲಿ ಫುಡ್ ಸ್ಟಾಲ್ ಎಲ್ಲ ಹಾಕಿರ್ತಾರೆ ಅಂದಲ್ವಾ, ಅಲ್ಲಿ ಒಂದು ಬೇಲ್ಪುರಿ ತೊಗೊಂಡ್ವಿ. ನನಗೂ ನನ್ನ ಹಸ್ಬೆಂಡ್ಗಂತ, ನನ್ನ ಮಗಳು ಇದನ್ನು ಇಷ್ಟಪಡಲ್ಲ, ಸೊ ನಾವು ಇದನ್ನು ಒಂದು ತೊಗೊಂಡು ಶೇರ್ ಮಾಡ್ಕೊಂಡ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ವಾಪಸ್ ಬರುವಾಗ ನಮ್ಮ ಮನೆ ಹತ್ರನೇ ಒಂದು ಕಡೆ ದೇವ್ರದ್ದು ಮೆರವಣಿಗೆ ನಡೀತಾ ಇತ್ತು. ಸೊ ನನಗೆ ಇದನ್ನು ನೋಡಿದ್ರೆ ಊರಲ್ಲಿ ಇರೋ ಥರ ಫೀಲ್ ಆಯಿತು. ನಮ್ಮ ಊರ ಕಡೆಯೂ ಅಷ್ಟೇ, ಜಾತ್ರೆ ಎಲ್ಲ ನಡೀತಾ ಇರತ್ತಲ್ವ, ಸೊ ನನಗೆ ಅದೆಲ್ಲ ನೆನಪಾಗ್ತಾ ಇತ್ತು. ಬಟ್ ಇಲ್ಲಿನ ಅದೇ ಥರ ಫೀಲ್ ಇತ್ತು ನನಗೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರನೂ ಹೇಳಿದೆ, ಒಂದು ಚಿಕ್ಕ ಕ್ಲಿಪ್ ತೊಗೊಳ್ಳಿ, ಯೂಟ್ಯೂಬಲ್ಲೂ ಹಾಕೋಕ್ಕಾಗತ್ತೆ ಅಂತ. ಸೊ ಅದಕ್ಕೆ ಅವರು ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡು ಬಂದರು. ಸೊ ತುಂಬ ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಇದ್ವು, ಮಕ್ಕಳಿಗೆಲ್ಲ ಹೆದರಿಸ್ತಾ ಇದ್ರು, ನನಗೆ ಅದು ಫನ್ ಪಾರ್ಟ್ ಅಂತ ಅನಿಸಿದ್ದು. ಅಲ್ಲದೆ ಒಂದು ದೊಡ್ಡ ದೊಡ್ಡ ಗೊಂಬೆ ಕೂಡ ಇತ್ತು, ಸೊ ಅದು ನಮ್ಮ ಕಡೆಯೇ ಓಡ್ ಬಂತು. ನನಗಂತೂ ತುಂಬ ಭಯ ಆಯಿತು ಅದು ಸಡನ್ನಾಗಿ ಓಡ್ ಬರುವಾಗ. ಅಲ್ಲಿಂದ ವಾಪಸ್ ಬರುವಾಗ ಹೋಳಿಗೆ ಮನೆಯಿಂದ ಸ್ವಲ್ಪ ಹೋಳಿಗೆ ತೊಗೊಂಬಂದ್ವಿ, ಒಂದು 6 ಕಾಯಿ ಹೋಳಿಗೆ. ನನ್ನ ಮಗಳಿಗೆ ತುಂಬ ಟೈಮಿಂದ ಹೇಳ್ತಾ ಇದ್ದು ಹೋಳಿಗೆ ತಿನ್ನಬೇಕು ಅಂತ, ಒಂದು 6 ಕಾಯಿ ಹೋಳಿಗೆ ತೊಗೊಂಬಂದೆ. ನನಗೆ ಇವ್ರದ್ದು ಒಂದು ಇಷ್ಟ ಆಗಿದ್ವು ಅಂದರೆ ಜಾಸ್ತಿ ಸ್ವೀಟ್ ಇರಲ್ಲ, ಕೆಲವೊಂದು ಕಡೆ ಹೋಳಿಗೆ ತೊಗೊಂಡ್ರೆ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಬಟ್ ಇವ್ರದ್ದು ಸ್ವೀಟ್ ಹದವಾಗಿತ್ತು, ಜಾಸ್ತಿ ಸ್ವೀಟು ಇರಲಿಲ್ಲ, ಕಮ್ಮಿ ಅಂತಲೂ ಹೇಳಲ್ಲ, ಮೀಡಿಯಮ್ ಆಗಿತ್ತು. ಹಾಗೆಯೇ ಒಂದು ಪ್ಯಾಕೆಟ್ ಸಂಡಿಗೆ ಕೂಡ ತೊಗೊಂಬಂದೆ.